ಮಿತ್ರರೆ ನಮಸ್ಕಾರ. ಮಿತ್ರರೆ, ನಾನು ಹಿಂದಿನ ವಿಡಿಯೋದಲ್ಲಿ ಮಾಲ್ಡೀವ್ಸ್ ಭಾರತವನ್ನು ಎಷ್ಟು ಅವಲಂಬಿಸಿದೆ ಅಂತ ತಿಳಿಸಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಮಾಲ್ಡೀವ್ಸ್ ಎಂತೆಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು, ಆ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಬಚಾವ್ ಮಾಡಿದೆ, ಇವತ್ತು ಮಾಲ್ಡೀವ್ಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ನಡೀತಾ ಇದೆಯಲ್ಲ, ಅಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ಏನಿದೆ ಅದು ಚುನಾವಣೆ ಸಂದರ್ಭದಲ್ಲಿ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ನಡೆಸಿತ್ತು. ಭಾರತದ ಪ್ರಧಾನಿಯ ಕಟೌಟ್ಗಳನ್ನೆಲ್ಲ ಅಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರಿಸಿ ಅವರು ಕ್ಯಾಂಪೇನ್ ಮಾಡಿದರು. ಈ ಮಾಲ್ಡೀವ್ಸ್ಗೆ ಭಾರತ ಈ ಹಿಂದೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದೆ, ಈಗ ನರೇಂದ್ರ ಮೋದಿಯವರನ್ನು ಅವರು ಬೈತಾ ಇದ್ದಾರಲ್ಲ, ಅವ್ರಿಗೆ ನೀರಿಲ್ಲದಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಗೆ ನೀರನ್ನು ಪೂರೈಸಿದರು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 1965ರಲ್ಲಿ ಮಾಲ್ಡೀವ್ಸ್ಗೆ ಸ್ವತಂತ್ರ ಆಗುತ್ತೆ. ಮಾಲ್ಡೀವ್ಸ್ ಕೂಡ ಬ್ರಿಟಿಷರ ವಸಾಹತಾಗಿತ್ತು. ಭಾರತವನ್ನು ಹೇಗೆ ಬ್ರಿಟಿಷರು ಆಳ್ತಾ ಇದ್ರು ಹಾಗೆ ಮಾಲ್ಡೀವ್ಸನ್ನು ಕೂಡ ಆಳ್ತಾ ಇದ್ರು. ಭಾರತಕ್ಕೆ 1947ರಲ್ಲೇ ಸ್ವತಂತ್ರ ಕೊಟ್ಟು ಹೋದರು, ಆದರೆ ಮಾಲ್ಡೀವ್ಸ್ಗೆ ಅವರು ಸ್ವತಂತ್ರ ಕೊಟ್ಟಿರಲಿಲ್ಲ. 1965ರವರೆಗೂ ಕೂಡ ಮಾಲ್ಡೀವ್ಸನ್ನು ಆಳ್ತಾ ಇದ್ರು. ಆನಂತರ ಅವರಿಗೆ ಸ್ವತಂತ್ರ ಬರುತ್ತೆ, ಮಾಲ್ಡೀವ್ಸ್ ಒಂದು ಪ್ರಜಾತಂತ್ರ ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತೆ. ಅವರಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಿದ್ದು 1978ರಲ್ಲಿ. ಆಗ ಒಂದು ಜನರಲ್ ಎಲೆಕ್ಷನ್ ನಡೆಯುತ್ತೆ, ಅಬ್ದುಲ್ ಗಯೂಮ್ ಅನ್ನುವಂಥವರು ಅಧ್ಯಕ್ಷರಾಗ್ತಾರೆ. ಈ ಅಬ್ದುಲ್ ಗಯೂಮ್ ಅಧ್ಯಕ್ಷರಾದ ಬಳಿಕ ಮಾಲ್ಡೀವ್ಸ್ನಲ್ಲಿ ಅವರ ವಿರುದ್ಧವಾಗಿ ಅನೇಕ ಗುಂಪುಗಳಿರ್ತವೆ. ಅವರನ್ನು ಇಳಿಸೋದಕ್ಕೆ ಅನೇಕ ಪ್ರಯತ್ನಗಳು ಆಗ್ತಲೇ ಇರುತ್ತೆ, ಸಣ್ಣ ಸಣ್ಣ ಕ್ರಾಂತಿಗಳಾಗುವಂಥದ್ದು. 1980ರಲ್ಲಿ ಒಂದು ಅಟೆಂಪ್ಟ್ ಆಗುತ್ತೆ, 1983ರಲ್ಲಿ ಒಂದು ಅಟೆಂಪ್ಟ್ ಆಗುತ್ತೆ, 1988ರಲ್ಲಿ ದೊಡ್ಡ ಅಟೆಂಪ್ಟ್ ಆಗುತ್ತೆ. ಮಿತ್ರರೇ, ಅದು ಸಣ್ಣ ಪುಟ್ಟದಲ್ಲ. ನಿಮಗೆಲ್ಲ ಗೊತ್ತು, 1980ರ ದಶಕದಲ್ಲಿ ಶ್ರೀಲಂಕಾದಲ್ಲಿ LTTE ಪೀಕ್ನಲ್ಲಿತ್ತು, ಇಡೀ ಶ್ರೀಲಂಕಾವನ್ನು ನಡುಗಿಸ್ತಾ ಇತ್ತು. ಆ LTTE ಉಗ್ರ ಸಂಘಟನೆ ಮಾಲ್ಡೀವ್ಸ್ಗೂ ಕೂಡ ಎಂಟ್ರಿ ಆಗುತ್ತೆ. 1988 ನವೆಂಬರ್ 3ನೇ ತಾರೀಕು 200 ಮಂದಿ LTTE ಉಗ್ರರು ಮಾಲ್ಡೀವ್ಸ್ಗೆ ನುಗ್ಗುತ್ತಾರೆ. ಮಿತ್ರರೇ, ಇದೊಂದು ಪೂರ್ವ ನಿಯೋಜಿತ ಪಕ್ಕಾ ಪ್ಲಾನ್. ಮಾಲ್ಡೀವ್ಸ್ಗೆ ಯಾವುದೇ ಸಣ್ಣ ಸುಳಿವು ಇರೋದಿಲ್ಲ, ಅದರಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮಾಲ್ಡೀವ್ಸ್ಗೆ ಸಾಧ್ಯವೂ ಆಗ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಾಲ್ಡೀವ್ಸ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಬ್ದುಲ್ಲಾ ಲುತಾಫಿ ಅಂತ, ಈತ LTTE ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತಾನೆ. LTTEಗೆ ಸಾಕಷ್ಟು ಹಣ ಕೊಡೋದು, ನೀವು ಬಂದು ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡಬೇಕು, ಇಡೀ ಮಾಲ್ಡೀವ್ಸನ್ನು ವಶಕ್ಕೆ ಪಡೆದು ನನ್ನ ಕೈ ಕೊಡಬೇಕು. ಇದು ಬಿಸ್ನೆಸ್ ಮ್ಯಾನ್ ಅಬ್ದುಲ್ಲಾ ಲುತಾಫಿಯ ಪ್ಲಾನ್. ಆತ ಕೂಡ ಮಾಲ್ಡೀವ್ಸ್ನವನೇ, ಆದರೆ ಈತ LTTE ಜೊತೆಗೆ ಕೈ ಜೋಡಿಸಿದ್ದ. ಇದು ಸರ್ಕಾರಕ್ಕೆ ಗೊತ್ತಿರೋದಿಲ್ಲ. 1988 ನವೆಂಬರ್ 3ನೇ ತಾರೀಕು 200 ಮಂದಿ LTTE ಉಗ್ರರು ಮಾಲ್ಡೀವ್ಸ್ಗೆ ನುಗ್ಗುತ್ತಾರೆ, ಮಾಲ್ಡೀವ್ಸ್ನ ಏರ್ಪೋರ್ಟನ್ನು ವಶಕ್ಕೆ ಪಡೀತಾರೆ, ಅಲ್ಲಿನ ಬಂದರುಗಳನ್ನು ವಶಕ್ಕೆ ಪಡೀತಾರೆ, ಮಾಲ್ಡೀವ್ಸ್ನ ರೇಡಿಯೋ ಸ್ಟೇಷನನ್ನು ವಶಕ್ಕೆ ಪಡೀತಾರೆ. ಇಡೀ ಮಾಲ್ಡೀವ್ಸ್ ಇನ್ನೇನು ಒಂದೆರಡು ದಿನದಲ್ಲಿ ಆ ಉಗ್ರರ ಕೈವಶ ಆಗ್ತಾ ಇತ್ತು. ಆ ಪರಿಸ್ಥಿತಿ ಬಂತು. ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಈ ಅಬ್ದುಲ್ ಗಯೂಮ್ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿದ್ದರಲ್ಲ, ಅವರ ಅಧಿಕೃತ ನಿವಾಸಕ್ಕೂ ಕೂಡ LTTE ಉಗ್ರರು ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಬ್ದುಲ್ ಗಯೂಮ್ ಅಷ್ಟರಲ್ಲಾಗಲೇ ಎಸ್ಕೇಪ್ ಆಗಿಬಿಡ್ತಾರೆ, ಬೇರೊಂದು ದ್ವೀಪಕ್ಕೆ ಪಲಾಯನ ಮಾಡಿ ಅಡಗಿ ಕೂರ್ತಾರೆ. ಆದರೆ ಅಧ್ಯಕ್ಷರ ನಿವಾಸದಲ್ಲಿದ್ದಂತಹ ಎಜುಕೇಷನ್ ಮಿನಿಸ್ಟರನ್ನು ಈ LTTE ಉಗ್ರರು ವಶಕ್ಕೆ ಪಡೀತಾರೆ. ಇಡೀ ಮಾಲ್ಡೀವ್ಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ, ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂದರೆ ಮಿತ್ರರೇ, ಇನ್ನೊಂದು ದಿನ ಬಿಟ್ಟಿದ್ರೂ ಕೂಡ ಆ LTTE ಉಗ್ರರು ಇಡೀ ಮಾಲ್ಡೀವ್ಸನ್ನು ವಶಕ್ಕೆ ಪಡೀತಾ ಇದ್ರು. ಆನಂತರ ಈ ಲುತಾಫಿ ಕೊಡ್ತಾ ಇದ್ರು ಅಥವಾ LTTE ಉಗ್ರರೇ ಆಡಳಿತಕ್ಕೆ ಬರ್ತಾ ಇದ್ರು, ಯಾರಿಗೂ ಊಹೆ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಅಬ್ದುಲ್ ಗಯೂಮ್ ಏನು ಮಾಡ್ತಾರೆ, ಅನೇಕ ದೇಶಗಳಿಗೆ ಸಹಾಯವನ್ನು ಕೇಳ್ತಾರೆ. ಮಿತ್ರರೇ, ಅದಕ್ಕೆ ಹೇಳೋದು, ಪಕ್ಕದಲ್ಲಿದ್ದ ದೇಶ ಯಾವತ್ತೂ ನೆನಪಾಗೋದಿಲ್ಲ. ನಿಮಗೆ ನೆನಪಿರಲಿ ಮಿತ್ರರೇ, ಆ ಅಬ್ದುಲ್ ಗಯೂಮ್ ಅಧ್ಯಕ್ಷರಿದ್ದರಲ್ಲ, 1988ರ ನವೆಂಬರ್ 3ನೇ ತಾರೀಕು ಅವರು ಭಾರತಕ್ಕೆ ಬರಬೇಕಾಗಿರುತ್ತೆ. ಅಂದರೆ ಆ ದಾಳಿ ನಡೆದ ದಿನವೇ ಅವರು ಭಾರತ ಪ್ರವಾಸವನ್ನು ಕೈಗೊಂಡಿರ್ತಾರೆ, ಆದರೆ ಅದು ಕ್ಯಾನ್ಸಲ್ ಆಗಿರುತ್ತೆ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿದ್ದು ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಕಲ್ಕತ್ತಾಕ್ಕೆ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ, ಅನಿವಾರ್ಯ ಕಾರಣಗಳಿಂದ ಅಬ್ದುಲ್ ಗಯೂಮ್ ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅವ್ರನ್ನ ಕರ್ಕೊಂಬರೋದಕ್ಕೆ ಭಾರತದ ಒಂದು ಫ್ಲೈಟ್ ಹೋಗಿ ಅಲ್ಲಿ ಲ್ಯಾಂಡ್ ಆಗಿರುತ್ತೆ, ಅದು ಕೂಡ ವಾಪಸ್ ಬಂದುಬಿಟ್ಟಿರುತ್ತೆ ಇವ್ರು ಬರೋದಿಲ್ಲ ಅಂತ. ಅವತ್ತೇ LTTE ಉಗ್ರರು ದಾಳಿ ಮಾಡ್ತಾರೆ. ಹೀಗಿದ್ರೂ ಕೂಡ ಮಿತ್ರರೇ, ಅಬ್ದುಲ್ ಗಯೂಮ್ಗೆ ಭಾರತ ನೆನಪಾಗೋದಿಲ್ಲ. ಅವರು ಮೊದಲು ಸಹಾಯ ಕೇಳಿದ್ದು ಶ್ರೀಲಂಕಾವನ್ನು, ಯಾಕೆಂದರೆ ಪಕ್ಕದಲ್ಲೇ ಇರುವಂತಹ ದೇಶ, ಸಹಾಯ ಮಾಡಿ ಅಂತ ಶ್ರೀಲಂಕಾ ಕೇಳ್ಕೊಳ್ತಾರೆ. ಅದೂ ಅಲ್ಲದೆ ಮಿತ್ರರೇ, ಶ್ರೀಲಂಕಾದ ಉಗ್ರರೇ ದಾಳಿ ಮಾಡಿರುವಂಥದ್ದು, ಆದರೆ ಶ್ರೀಲಂಕಾ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಇಲ್ಲ ಇಲ್ಲ, ನಮ್ಮಿಂದ ಆಗೋದಿಲ್ಲ ಅಂತ ಶ್ರೀಲಂಕಾ ನುಣುಚಿಕೊಳ್ಳುತ್ತೆ. ಆನಂತರ ಪಾಕಿಸ್ತಾನದ ಬಳಿಯಲ್ಲಿ ಕೇಳ್ತಾರೆ. ಮಿತ್ರರೇ, ಈ ಮಾಲ್ಡೀವ್ಸ್ ಕೂಡ ಮುಸ್ಲಿಂ ರಾಷ್ಟ್ರ, ಪಾಕಿಸ್ತಾನ ಕೂಡ ಮುಸ್ಲಿಂ ರಾಷ್ಟ್ರ. ಪಾಕಿಸ್ತಾನ ಬೇರೆಲ್ಲ ವಿಚಾರಕ್ಕೆ ಮೂಗು ತೋರಿಸ್ಕೊಂಡು ಹೋಗುತ್ತೆ. ಮಿತ್ರರೇ, ಇವತ್ತು ಪಾಕಿಸ್ತಾನ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಪ್ಯಾಲೆಸ್ತೇನ್ಗೆ ಬೆಂಬಲ ಸೂಚಿಸಿದೆ, ಗಾಜಾದಲ್ಲಿರುವಂಥ ಹಮಾಸ್ಗೆ ಬೆಂಬಲ ಸೂಚಿಸಿದೆ, ನಾವು ಬೇಕಾದರೆ ನಮ್ಮಲ್ಲಿರುವಂಥ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅವ್ರಿಗೆ ಕೊಡ್ತೀವಿ, ನಮ್ಮ ನ್ಯೂಕ್ಲಿಯರ್ ಬಾಂಬ್ಗಳು ಇಡೀ ಇಸ್ಲಾಮಿಕ್ ವರ್ಲ್ಡ್ಗೆ ಇರುವಂಥದ್ದು, ನಮಗೆ ಮಾತ್ರ ಅಲ್ಲ ಅಂತ ಪಾಕಿಸ್ತಾನ ಹೇಳಿಕೆ ಕೊಡುತ್ತೆ. ಆದರೆ ಇದೇ ಪಾಕಿಸ್ತಾನ ಮಾಲ್ಡೀವ್ಸ್ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ, ನೆನಪಿರಲಿ ಮಾಲ್ಡೀವ್ಸ್ನಲ್ಲೂ ಕೂಡ ಮುಸ್ಲಿಮರೇ ಇರುವಂಥದ್ದು, ಆದರೂ ಕೂಡ ಪಾಕಿಸ್ತಾನ ಸಹಾಯಕ್ಕೆ ಹೋಗೋದಿಲ್ಲ, ಇಲ್ಲ ನಮ್ಮಿಂದ ಆಗೋದಿಲ್ಲ ಅನ್ನುತ್ತೆ. ನಂತರ ಮಾಲ್ಡೀವ್ಸ್ನ ಅಧ್ಯಕ್ಷರು ಏನು ಮಾಡ್ತಾರೆ, ಅಮೆರಿಕಾಗೆ ಫೋನ್ ಮಾಡ್ತಾರೆ. ಅಮೆರಿಕದ ಅಧ್ಯಕ್ಷರು, ಸಹಾಯ ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇದೆ, ನಾವು ಸಹಾಯ ಮಾಡ್ತೀವಿ, ನಾವೇನು ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ನಿಮಗೆ ಸಮಸ್ಯೆ ಆಗುತ್ತೆ,
ನಮ್ಮ ಸೇನೆ ಅಲ್ಲಿಗೆ ಬರೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ನಾವಿನ್ನು ಸನ್ನದ್ಧರಾಗಿಲ್ಲ. ನಾವಿಲ್ಲಿಂದ ರೆಡಿ ಮಾಡಿ ಕಳುಹಿಸೋದು ಅಷ್ಟರಲ್ಲಾಗಲೇ ಮಾಲ್ಡೀವ್ಸ್ನಲ್ಲಿ ಅನೇಕ ಅನಾಹುತಗಳು ಸಂಭವಿಸಿರುತ್ತೆ. ನೀವು ಬೇರೆ ಆಲ್ಟರ್ನೇಟಿವ್ ಏನಾದರೂ ಯೋಚನೆ ಮಾಡಿ ಅಂತ ಅಮೆರಿಕ ಸೂಚನೆ ಕೊಡುತ್ತೆ. ಆನಂತರ ಸಿಂಗಾಪುರ್ಗೆ ಫೋನ್ ಮಾಡ್ತಾರೆ. ಆನಂತರ ಸಿಂಗಾಪುರ್ ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂತಿಮವಾಗಿ ಮಾಲ್ಡೀವ್ಸ್ನ ಅಧ್ಯಕ್ಷ ಗಯೂಮ್ ಏನು ಮಾಡ್ತಾರೆ, ಯು ಕೆಗೆ ಫೋನ್ ಮಾಡ್ತಾರೆ, ಯುನೈಟೆಡ್ ಕಿಂಗ್ಡಮ್ಗೆ. ಯಾಕೆಂದರೆ ಅವರೇ ಸುದೀರ್ಘವಾಗಿ ಮಾಲ್ಡೀವ್ಸನ್ನು ಆಳ್ತಾ ಇರ್ತಾರೆ. 1965ರವರೆಗೂ ಕೂಡ ಅವ್ರದ್ದೇ ಶಾಸನ ಇತ್ತು. ಹೀಗಾಗಿ ಇಂಗ್ಲೆಂಡ್ನವರು ಸಹಾಯ ಮಾಡೇ ಮಾಡ್ತಾರೆ ಅನ್ನುವಂತ ನಂಬಿಕೆಯಿಂದ ಅವ್ರಿಗೆ ಕಾಲ್ ಮಾಡ್ತಾರೆ. ಆದರೆ ಯು ಕೆ ಏನು ಹೇಳುತ್ತೆ, ನಾವು ಸಹಾಯವನ್ನೇನೋ ಕೊಡಬಹುದು, ಆದರೆ ನಾವು ಬರೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ, ಪಕ್ಕದಲ್ಲೇ ಇಂಡಿಯಾ ಇದೆಯಲ್ಲ, ಅವರ ಸಹಾಯ ಕೇಳಿ, ಅವರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅಂತ ಯು ಕೆ ಸೂಚನೆ ಕೊಡುತ್ತೆ. ಯು ಕೆಯ ಪ್ರಧಾನಿ ಅದನ್ನು ಹೇಳ್ತಾರೆ. ಆಗ ಅಬ್ದುಲ್ ಗಯೂಮ್ ಏನು ಮಾಡ್ತಾರೆ, ನೇರವಾಗಿ ರಾಜೀವ್ ಗಾಂಧಿಗೆ ಕಾಲ್ ಮಾಡ್ತಾರೆ. ನಮಗೆ ಇಂತಹ ಪರಿಸ್ಥಿತಿ ಉಂಟಾಗಿದೆ, ಎಷ್ಟು ಜನ ಉಗ್ರರು ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಬಂದು ದಾಳಿ ಮಾಡ್ತಾ ಇದ್ದಾರೆ, ನಮ್ಮ ಏರ್ಪೋರ್ಟ್ ನಮ್ಮ ಕೈ ತಪ್ಪಿದೆ, ರೇಡಿಯೋ ಸ್ಟೇಷನ್ ನಮ್ಮ ಕೈ ತಪ್ಪಿದೆ, ಅನೇಕ ಪೋರ್ಟ್ಗಳು ಕೂಡ ನಮ್ಮ ಕೈ ತಪ್ಪು ಹೋಗ್ತಾ ಇದೆ, ಒಂದೊಂದೇ ದ್ವೀಪಗಳು ಅವರ ವಶವಾಗ್ತಾ ಇದೆ, ನಮಗೆ ಯಾವುದೇ ಮಾಹಿತಿ ಇಲ್ಲ, ದಿಢೀರಂತ ಬಂದು ದಾಳಿ ಮಾಡಿದ್ದಾರೆ. ಈ ಮಾಹಿತಿಯನ್ನು ರಾಜೀವ್ ಗಾಂಧಿ ಅವರಿಗೆ ಕೊಡ್ತಾರೆ. ರಾಜೀವ್ ಗಾಂಧಿ ಸಹಾಯ ನೀಡೋದಕ್ಕೆ ಅಸ್ತು ಅಂತಾರೆ. ಮಿತ್ರರೇ, ರಾಜೀವ್ ಗಾಂಧಿ ಯೋಚನೆ ಮಾಡಬಹುದಿತ್ತು, ನಮಗೆ ಇದರಿಂದ ಏನು ಲಾಭ ಇದೆ. ಯಾಕೆಂದರೆ ರಾಜೀವ್ ಗಾಂಧಿ ಗೊತ್ತಿರೋದಿಲ್ಲ ಎಷ್ಟು ಜನ ಇದಾರೋ, ಏನಾಗ್ತಾ ಇದೆಯೋ, ಯಾವುದು ರಾಜೀವ್ ಗಾಂಧಿ ಗೊತ್ತಿರೋದಿಲ್ಲ. ಯೋಚನೆ ಮಾಡ್ಬೋದಿತ್ತಲ್ಲ ಅವರು, ನಮ್ಮ ಸೈನಿಕರನ್ನು ಹೋಗಿ ನಾವ್ಯಾಕೆ ಅಲ್ಲಿ ಬಲಿ ಕೊಡಬೇಕು, ಸುಮ್ಮನೆ ನಾವ್ಯಾಕೆ ಕಷ್ಟ ಅನುಭವಿಸಬೇಕು ಅಂತ. ಆದರೆ ರಾಜೀವ್ ಗಾಂಧಿ ಹಾಗೆ ಯೋಚನೆ ಮಾಡೋದಿಲ್ಲ. ಪುಟ್ಟ ರಾಷ್ಟ್ರ ತುಂಬ ಕಷ್ಟದಲ್ಲಿದೆ, ನಾವು ಸಹಾಯ ಮಾಡ್ತೀವಿ ಅಂತ ಅವರಿಗೆ ಅಭಯ ಹಸ್ತವನ್ನು ತೋರಿಸ್ತಾರೆ. ತಕ್ಷಣ ರಾಜೀವ್ ಗಾಂಧಿ ಭಾರತದ ಮಿಲಿಟರಿಗೆ ಸೂಚನೆಯನ್ನು ಕೊಡ್ತಾರೆ, ನೀವು ತುರ್ತಾಗಿ ಒಂದು ಮಿಲಿಟರಿ ಆಪರೇಷನ್ ಅನ್ನು ಕೈಗೊಳ್ಳಬೇಕು. ಭಾರತದ ಮಿಲಿಟರಿ ಕೂಡ ರೆಡಿ ಆಗುತ್ತೆ. ಒಟ್ಟು 1600 ಸೈನಿಕರು ರೆಡಿ ಆಗ್ತಾರೆ. ಮಿತ್ರರೇ, ಇಲ್ಲಿ ನೆನಪಿರಲಿ, ಭಾರತದ ಮಿಲಿಟರಿಗೆ ಯಾವುದೇ ಮುನ್ಸೂಚನೆ ಇರೋದಿಲ್ಲ, ಜೊತೆಗೆ ಆ ಏರಿಯಾದ ಪರಿಚಯವೂ ಕೂಡ ಇಲ್ಲ. ಮಾಲ್ಡೀವ್ಸ್ನಲ್ಲಿ ಯಾವ ದ್ವೀಪ ಹೇಗಿದೆ, ಅಲ್ಲಿ ಎಲ್ಲಿ ಅಡಗಿ ಕೂತಿರ್ತಾರೆ, ಆ ಬಿಲ್ಡಿಂಗ್ ಹೇಗಿದೆ, ಅಲ್ಲಿ ದಾಳಿ ಮಾಡಿದ್ರೆ ಏನಾಗುತ್ತೆ, ಇದ್ಯಾವುದೂ ಗೊತ್ತಿರೋದಿಲ್ಲ. ಜೊತೆಗೆ ಭಾರತದ ಸೇನೆ ಅಲ್ಲಿಗೆ ಹೋಗಬೇಕು ಅಂತಂದರೆ ಏರ್ಪೋರ್ಟ್ ಬೇಕಲ್ವಾ, ಇದ್ದಂತಹ ಒಂದು ಏರ್ಪೋರ್ಟ್ ಕೂಡ ಉಗ್ರರ ವಶದಲ್ಲಿದೆ, ಅಲ್ಲಿ ಭಾರತದ ವಿಮಾನ ಹೋಗಿ ಹೇಗೆ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಮಿತ್ರರೇ, ಭಾರತದ ಸೈನಿಕರನ್ನು ಏರ್ ಡ್ರಾಪ್ ಮಾಡಲಾಗುತ್ತೆ, ಪ್ಯಾರಾಚೂಟ್ನಲ್ಲಿ ತೆಗೆದುಕೊಂಡೋಗಿ ಇಳಿಸಲಾಗುತ್ತೆ. ಹುಲ್ಹುಲೆ ಅನ್ನುವಂತಹ ದ್ವೀಪದಲ್ಲಿ ಭಾರತದ ಸೈನಿಕರು ಹೋಗಿ ಇಳಿತಾರೆ. ಹಂತ ಹಂತವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಒಟ್ಟು 1600 ಸೈನಿಕರು ಇದರಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಆಪರೇಷನ್ ಕ್ಯಾಕ್ಟಸ್ ಅಂತ ಕರೆಯಲಾಗುತ್ತೆ. ಕೇವಲ 9 ಗಂಟೆಗಳಲ್ಲಿ ಭಾರತ ಸದೆ ಬಡಿಯುತ್ತೆ. ಭಾರತಕ್ಕೆ ಅಬ್ದುಲ್ ಗಯೂಮ್ ಕಾಲ್ ಮಾಡಿ 9 ಗಂಟೆ ಆಗಿರುತ್ತೆ ನಮ್ಮ ಸೈನಿಕರಲ್ಲಿ ತಲುಪೋದಕ್ಕೆ. ನಂತರದ 9 ಗಂಟೆಯಲ್ಲಿ LTTE ಉಗ್ರರನ್ನು ಭಾರತ ಸದೆ ಬಡದಿರುತ್ತೆ. ಒಬ್ಬ ಕೂಡ ಉಳ್ಕೊಂಡಿರೋದಿಲ್ಲ. ಕೆಲವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಯತ್ನ ಮಾಡ್ತಿರ್ತಾರೆ, ಅವರನ್ನು ಕೂಡ ಭಾರತೀಯ ಸೈನಿಕರು ಅಟ್ಟಿಸಿಕೊಂಡು ಹೋಗಿ ಹೊಡೆದಾಕಿರ್ತಾರೆ. ಇಡೀ ಮಾಲ್ಡೀವ್ಸನ್ನು ಕೇವಲ 24 ಗಂಟೆಯಲ್ಲಿ ತನ್ನ ಕೈವಶಕ್ಕೆ ಭಾರತ ಪಡೆದಿರುತ್ತೆ. ನಂತರ ಏನು ಮಾಡುತ್ತೆ, ಮಾಲ್ಡೀವ್ಸನ್ನು ಅದರ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುತ್ತೆ. ನಿಮ್ಮ ಮಾಲ್ಡೀವ್ಸನ್ನು ಸೇಫ್ ಆಗಿ ಹಿಂತಿರುಗಿಸಿದ್ದೀವಿ ಅಂತ. ಮಿತ್ರರು, ಇವತ್ತು ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಮಾಡಿದ್ರಲ್ಲ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಮುಯಿಜು ನೇತೃತ್ವದ್ದು, ಅವ್ರಿಗೆ ನೆನಪಿರಬೇಕು, ಭಾರತ ವಶಕ್ಕೆ ಪಡೆಯೋದಾಗಿದ್ದರೆ ಅವತ್ತು ಈಸಿಯಾಗಿ ವಶಕ್ಕೆ ಪಡೆಯಬಹುದಿತ್ತಲ್ಲ, ಅಥವಾ ಶ್ರೀಲಂಕಾದ LTTE ವಶಕ್ಕೆ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಭಾರತ ಸುಮ್ಮನಿರಬಹುದಿತ್ತಲ್ಲ, ಅವರು ವಶಕ್ಕೆ ಪಡೀಲಿ, ನಂತರ LTTE ಇದೆ ಅಂತ ನಾವು ದಾಳಿ ಮಾಡಿ ವಶಕ್ಕೆ ಪಡೀಬಹುದು ಅಂತ. ಭಾರತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವ್ರಿಗೆ ಸಹಾಯ ಮಾಡಿದೆ. ಆದರೆ ಮುಯಿಜುಗೆ ಇದೆಲ್ಲ ಗೊತ್ತಿಲ್ಲ. ಇತಿಹಾಸ ಗೊತ್ತಿರದವನು ಇತಿಹಾಸವನ್ನು ಸೃಷ್ಟಿಸಲಾರ, ಈ ಮಾತಿದೆಯಲ್ಲ, ಇದು ಮುಯಿಜುಗೆ ಅನ್ವಯಿಸುತ್ತೆ. ಮಿತ್ರರೇ, ಈ ರೀತಿಯಾಗಿ ಆಪರೇಷನ್ ಕ್ಯಾಕ್ಟಸ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಭಾರತ ಮಾಲ್ಡೀವ್ಸನ್ನು ಬಚಾವ್ ಮಾಡಿತ್ತು. ಇದರ ಕ್ರೆಡಿಟ್ ರಾಜೀವ್ ಗಾಂಧಿ ಮತ್ತು ಭಾರತದ ಸೇನೆಗೆ ಸಲ್ಲಬೇಕು. ಆನಂತರ 2014ರಲ್ಲಿ ಮಾಲ್ಡೀವ್ಸ್ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಇದನ್ನು 2014ರ ಮಾಲ್ಡೀವ್ಸ್ ವಾಟರ್ ಕ್ರೈಸಿಸ್ ಅಂತಲೇ ಕರೆಯಲಾಗುತ್ತೆ. ನಿಮಗೆಲ್ಲ ಗೊತ್ತು, ಮಾಲ್ಡೀವ್ಸ್ ಒಂದು ದ್ವೀಪ ರಾಷ್ಟ್ರ. 1192 ದ್ವೀಪಗಳಿದ್ದಾವೆ. ಅಲ್ಲಿ ಸಿಹಿ ನೀರಿನ ಮೂಲ ಇಲ್ಲ. ಅಲ್ಲಿ ಬಾವಿ ತೆಗೆದ್ರೆ ನೀರು ಬರೋದಿಲ್ಲ, ಬದಲಾಗಿ ಉಪ್ಪು ನೀರು ಬರುತ್ತೆ. ಹೀಗಾಗಿ ಅವರೇನು ಮಾಡ್ತಾರೆ, ಸಿಹಿ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಉಪ್ಪು ನೀರನ್ನು ಸಂಸ್ಕರಿಸಿ ಸಿಹಿ ನೀರನ್ನಾಗಿ ಮಾಡ್ತಾರೆ. ಮಾಲೆಯಲ್ಲಿ ಒಂದು ದೊಡ್ಡ ಘಟಕ ಇತ್ತು, ಅದಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಬೀಳುತ್ತೆ. 2014ರ December 4 ಈ ಘಟನೆಯಾಗಿತ್ತು. ಮಿತ್ರರೇ, ಮಾಲ್ಡೀವ್ಸ್ನಲ್ಲಿ ಒಂದು ಲೋಟ ನೀರು ಕುಡಿಯೋದಕ್ಕೆ ಕೂಡ ಇಲ್ಲ, ಜನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಮಿತ್ರರೇ, ಪೆಟ್ರೋಲ್ ಇಲ್ಲದೆ 2 ದಿನ ಇರಬಹುದು, ಆಹಾರ ಇಲ್ಲದೇನೂ 1 ದಿನ ಇರಬಹುದು, ನೀರಿಲ್ಲದೆ ಬದುಕೋದು ಬಹಳ ಕಷ್ಟ. ಅದು ಅಲ್ಲದೆ ಮಾಲ್ಡೀವ್ಸ್ನಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ನೀರು ಸಾಕಷ್ಟು ಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕುಡಿಯೋದಕ್ಕೆ ನೀರಿರೋದಿಲ್ಲ. ಆಗ ಅಲ್ಲಿನ ಅಧ್ಯಕ್ಷರು ಏನು ಮಾಡ್ತಾರೆ, ಭಾರತಕ್ಕೆ ಹೆಲ್ಪ್ ಕೇಳ್ತಾರೆ, ನಮಗೆ ಇಂಥ ಪರಿಸ್ಥಿತಿಯಾಗಿದೆ, ನೀರು ಬೇಕು ಅಂತ. ಮಿತ್ರರೇ, ನೆನಪಿರಲಿ, 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಕೆಲವೇ ತಿಂಗಳಾಗಿರುತ್ತೆ. ಆದರೂ ಕೂಡ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ತಕ್ಷಣ ಭಾರತದ ಸೇನೆಗೆ ಸೂಚನೆ ಕೊಡ್ತಾರೆ, ನೀರನ್ನು ಕಳುಹಿಸಿಕೊಡಿ ಅಂತ. ಮಿತ್ರರೇ, ಅವರು ನೀರು ಕೇಳಿದ್ರಲ್ಲ, ಕೇವಲ 12 ಗಂಟೆಯಲ್ಲಿ ಭಾರತದ ಮೊದಲ ವಿಮಾನ ಅಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೆ. 375 ಟನ್ ಡ್ರಿಂಕಿಂಗ್ ವಾಟರ್ನೊಂದಿಗೆ ಭಾರತದ C-7 ಗ್ಲೋಬ್ ಮಾಸ್ಟರ್ ಏನಿದೆ ಅದಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೆ. ಇದು ವಿಶ್ವದ ಅತಿದೊಡ್ಡ ಸೇನಾ ವಿಮಾನ ಇದು. ಇದರ ಮೂಲಕವಾಗಿ 375 ಟನ್ ಡ್ರಿಂಕಿಂಗ್ ವಾಟರನ್ನು ಅಲ್ಲಿ ಕಳುಹಿಸಿಕೊಡಲಾಗುತ್ತೆ. ಅಷ್ಟಕ್ಕೆ ಭಾರತ ಸುಮ್ಮನಾಗಿಲ್ಲ, ನಂತರ INS ದೀಪಕ್ ಮತ್ತು INS ಸುಕನ್ಯಾದಲ್ಲಿ ಒಟ್ಟು 2000 ಟನ್ ಡ್ರಿಂಕಿಂಗ್ ವಾಟರನ್ನು ಮಾಲ್ಡೀವ್ಸ್ಗೆ ಕಳುಹಿಸಿಕೊಡುತ್ತೆ.
ಆನಂತರದಲ್ಲಿ ಅದು ನಿಧಾನವಾಗಿ ಘಟಕ ರೆಡಿಯಾಗುತ್ತೆ, ಅವರ ನೀರನ್ನು ಅವರೇ ತಯಾರು ಮಾಡಿಕೊಳ್ತಾರೆ. ಆದರೆ ಅವರಿಗೆ ಅತ್ಯಂತ ಸಂಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಭಾರತ ಸಹಾಯ ಮಾಡಿತ್ತು. ಈಗ ನರೇಂದ್ರ ಮೋದಿಯವರು ಇಡೀ ಮಾಲ್ಡೀವ್ಸನ್ನು ಕಬ್ಜಾ ಮಾಡ್ತಾರೆ, ನರೇಂದ್ರ ಮೋದಿಯವರು ಇಸ್ರೇಲ್ನ ಪೊಪ್ಪೆಟ್, ಇಸ್ರೇಲ್ನ ಕೈಗೊಂಬೆ ಅಂತೆಲ್ಲ ಅವರು ಕಮೆಂಟ್ ಹಾಕ್ತಾ ಇದ್ದಾರಲ್ಲ, ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ನಡೀತಾ ಇದೆಯಲ್ಲ, ಇದೇ ನರೇಂದ್ರ ಮೋದಿ ಮಾಲ್ಡೀವ್ಸ್ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ನೀರು ಕೊಟ್ಟಂಥವ್ರು. ಆದರೆ ಮಾಲ್ಡೀವ್ಸ್ಗಿದೆಲ್ಲ ನೆನಪಿಲ್ಲ. ಮತ್ತೊಂದು, ಇವತ್ತು ಮಾಲ್ಡೀವ್ಸ್ ಯಾರಿಗಾರೂ ಕೃತಜ್ಞರಾಗಿರಬೇಕು ಅಂತಂದರೆ ಅದು ಭಾರತಕ್ಕೆ, ಭಾರತೀಯರಿಗೆ. ಭಾರತದವರು ಅವರಿಗೆ ಅಷ್ಟು ಸಹಾಯವನ್ನು ಮಾಡ್ತಾರೆ. ಅವರು ಸಂಕಷ್ಟದಲ್ಲಿದ್ದಾಗ ಸೇನೆ ಒದಗಿಸಿದ್ದೀವಿ, ಅವರು ಟೂರಿಸಮ್ಗೆ ಹೆಲ್ಪ್ ಮಾಡಿದ್ದೀವಿ, ಅವರಿಗೆ ಆಹಾರ ಒದಗಿಸ್ತೀವಿ, ಅವರಿಗೆ ಹೆಲ್ತ್ ಕೇರ್ ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇದ್ದರೂ ಕೂಡ ಭಾರತದ ವಿರುದ್ಧವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಅವರಿಗೀಗ ಚೀನಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಕಲ್ಲರ್ ಕಲ್ಲರ್ ಕಾಗೆ ಹಾರಿಸ್ತಾ ಇದೆ ಚೀನಾ, ಅದನ್ನು ನಂಬ್ಕೊಂಡಿದ್ದಾರೆ, ಹೊಂಡಕ್ಕೆ ಬಿದ್ದೇ ಬೀಳ್ತಾರೆ. ಮಿತ್ರರೆ, ಇದಿಷ್ಟು ಭಾರತ ಮಾಲ್ಡೀವ್ಸ್ಗೆ ಯಾವ ರೀತಿಯಾಗಿ ಸಹಾಯ ಮಾಡಿತ್ತು, ಮಾಲ್ಡೀವ್ಸ್ ಎಷ್ಟು ಭಾರತಕ್ಕೆ ಕೃತಜ್ಞರಾಗಿರಬೇಕು ಅನ್ನೋದರ ಕುರಿತಾಗಿ ಮಾಹಿತಿ. ಮಿತ್ರರೆ, ಈ ಎಲ್ಲ ಘಟನೆಯ ಬಗ್ಗೆ ನಿಮಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.